ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿ ಗಣಿತ ಅಭ್ಯಾಸ 3.1 ಡಿಸ್ಕಸ್ ಮಾಡೋಣ. ಚಾಪ್ಟರ್ ಏನಿದೆಪ್ಪ ಅಂದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳಂತಿದೆಯಲ್ಲ, ಆ ಚಾಪ್ಟರ್ ಮೇಲೆ 3.6 ಎಕ್ಸಸೈಸ್ ಇದ್ದಾವೆ. ಇವತ್ತು 3.1 ಡಿಸ್ಕಸ್ ಮಾಡೋಣ. ಈಗಾಗಲೇ ಸಾಕಷ್ಟು ಚಾಪ್ಟರ್ಗಳನ್ನ ಹೇಳಿದ್ದೀನಿ, ಎಲ್ಲ ಪ್ಲೇಲಿಸ್ಟ್ನಲ್ಲಿದ್ದಾವೆ. ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ಕ್ವೆಶನ್ಸ್ ಎಷ್ಟು ಡಿಫ್ರೆಂಟ್ ಆಗಿದ್ದಾವೆ ಮತ್ತು ಎಷ್ಟು ಶಾರ್ಟ್ಕಟ್ ಮೆಥಡ್ನಲ್ಲಿ ನಾವು ಬಿಡಿಸೋಣ. ಬನ್ನಿ, ಫಸ್ಟ್ ಕ್ವೆಶನ್ ಏನಿದೆಯಪ್ಪ ಅಂದರೆ x-2=7 ಅಂತಿದೆ. x-2=7 ಅಂದರೆ ಇದನ್ನ ನೋಡಿದ ತಕ್ಷಣ ಆನ್ಸರ್ ಹೇಳ್ತಾರೆ ಎಲ್ಲರೂ, ಎಕ್ಸ್ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದರೆ 5 ಅಂತೇಳಿ. ಓಕೆ, ಒಮ್ಮೊಮ್ಮೆ 5 ಅಂಥೇಳಿ ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ. 5 ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ನಾನು ಸಾಕಷ್ಟನ್ನ ನೋಡಿದ್ದೀನಿ, 5-2 ಕುಡಿಸಿದ್ರೆ 7 ರೀ ಅಂತೇಳಿ. ಬಟ್ ಇಲ್ಲಿ ಚಿನ್ನಾನೇ ಅಬ್ಸರ್ವ್ ಮಾಡಿರೋಂಗಿಲ್ಲ ಒಂದಿಷ್ಟು ಜನ ವಿದ್ಯಾರ್ಥಿಗಳು. ಇಲ್ಲಿ x=2 ಎಷ್ಟಾಗ್ತದಪ್ಪ ಅಂದರೆ 9-2=7. ಹೌದಾ, 9ರಲ್ಲಿ 2 ಕಳೆದ್ರೆ 7 ಆಗ್ತದೆ. ಈ ಥರ ಯೋಚನೆ ಮಾಡಬೇಕು. ಯಾಕಪ್ಪ ಅಂದರೆ ಇಲ್ಲಿ ಸೈನ್ ನೋಡಬೇಕು, x=9 ಯಾವ ಥರ ಬರ್ತದೆ ಅಂತೇಳಿ ನೋಡೋಣ. ಇಲ್ಲಿ ನೋಡಿರಿ, x=2 ಇಲ್ಲಿ 7 ಇದೆಯಲ್ಲ, 7. ಈ -2 ಇದೆ ಇಲ್ಲಿ, -2 ರೈಟ್ ಸೈಡ್ ಹೋಯ್ತಪ್ಪ ಅಂದರೆ RHS ಹೋಯ್ತಪ್ಪ ಅಂದರೆ ಇದು ಲೆಫ್ಟ್ ಸೈಡ್ ಇದೆ, RHS ರೈಟ್ ಸೈಡ್ ಹೋಯ್ತಪ್ಪ ಅಂದರೆ ಏನಾಗ್ತದೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತದೆ, +2 ಆಗ್ತದೆ. ಅವಾಗ x=7+2=2 ಏನಾಗ್ತದೆ, 9. 7-2 ಕೂಡಿಸಿದ್ರೆ 9. x=2 ಎಷ್ಟಪ್ಪ ಅಂದರೆ 9. ಇದು ಫಸ್ಟ್ ಪ್ರಾಬ್ಲಮ್. ಓಕೆ, ಇನ್ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, y+3=10 ಅಂದರೆ ಇಲ್ಲಿ ನೋಡಿ ಹೇಳ್ತಾರೆ y=2 ಏನಾಗಿರ್ತದಪ್ಪ ಅಂದರೆ 7 ಅಂತೆ. 7-3 ಕೂಡಿಸಿದ್ರೆ 10 ಆಗೋಕ್ಕೆ ಸಾಧ್ಯ, ಅದನ್ನು ಬಿಟ್ಟರೆ ಮತ್ಯಾವುದು ಆಗುವುದಿಲ್ಲ. ಹೀಗಾಗಿ ಇಲ್ಲಿ ನೋಡಿರಿ, y=2 ಏನಪ್ಪ ಅಂದರೆ ಏನಿದೆ, 10 ಇದೆ. =2 ನೆಕ್ಸ್ಟ್ ಸೈಡನ್ನು ಬರ್ಕೋಬೇಕು ಇಲ್ಲಿ 10. ನೆಕ್ಸ್ಟ್ ಇಲ್ಲಿ +3 ಇದೆ, ಇದು LHS ಇದೆ, RHS ಹೋಯ್ತಪ್ಪ ಅಂದರೆ ಏನಾಗ್ತದಪ್ಪ ಅಂದರೆ ಪ್ಲಸ್ ಇದ್ದಿದ್ದು -3 ಆಗ್ತದೆ. y=2 ಏನಾಗ್ತದೆ, 10 ಒಳಗಡೆ 3 ಕಳೆದ್ರೆ 7. y=2 ಏನಾಯಿತು, 7. y=7. ಇದು ಸೆಕೆಂಡ್ ಪ್ರಾಬ್ಲಮ್. ಇನ್ನು ನೆಕ್ಸ್ಟು ಇಲ್ಲಿ ಥರ್ಡ್ ಪ್ರಾಬ್ಲಮ್ ಇದೆ ನೋಡಿರಿ, x=z+2. ಇಲ್ಲಿ ನೆಕ್ಸ್ಟ್ ನಡು ಇದೆ ಜೆಡ್, ಅದನ್ನು ನಾವು RHS ಇದ್ದಿದ್ದನ್ನ LHS ಮಾಡೋಣ, LHS ಇದ್ದಿದ್ದನ್ನ ರೈಟ್ ಸೈಡ್ನ ಕಳಿಸೋಣ RHS ಮಾಡೋಣ. ಅವಾಗ z+2=6. ಓಕೆ, z+2=6. ಈಗ ನಮ್ಗೆ ಜೆಡ್ ವ್ಯಾಲ್ಯೂ ಬೇಕು. z=2 ಏನಿದೆ ಅಲ್ರಿ, z=6 ಇದೆ, +2 ಇದ್ದಿದ್ದು ಈ ಸೈಡ್ ಹೋಯ್ತಪ್ಪ ಅಂದರೆ -2 ಆಗ್ತದೆ. z=6 ಒಳಗಡೆ 2 ಮೈನಸ್ ಮಾಡಿರಿ, 4 ಉಳಿತದೆ, z=4. ಓಕೆ, ಇದು ಥರ್ಡ್ ಒನ್. ಇನ್ನು ನೆಕ್ಸ್ಟು ಫೋರ್ತ್ ಒಂದು ಕ್ವಶನ್ ಇದೆ, ಇಲ್ಲಿ x-ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. x-ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದರೆ x=2 ಏನೈತ್ರಿ, 17/7 ಇದೆ. ಓಕೆ, ಇದು ಪ್ಲಸ್ ಸೈಡ್ ಇದೆ, 3/7 LHS ಇದೆ, ಇದು ರೈಟ್ ಸೈಡಿಗೆ ಹೋಯ್ತಪ್ಪ ಅಂದ್ರೆ -3/7 ಇದೆ. ಇಲ್ಲಿ ಡಿನಾಮೀಟರ್ ಒಳಗಡೆ ನಾವು ಅಬ್ಸರ್ವ್ ಮಾಡಬೇಕು, ಡಿನಾಮೀಟರ್ ಒಳಗಡೆ ಏನಾದರೂ ಸೇಮ್ ಇದ್ದುವಪ್ಪ ಅಂದರೆ, ಅಂದರೆ ಛೇದ ಒಳಗಡೆ ಸೇಮ್ ಇದ್ದುವಪ್ಪ ಅಂದರೆ ನಾವು ಡೈರೆಕ್ಟಾಗಿ ಕಳಿಬೋದು. ಮತ್ತು ಬದಲಾವಣೆ ಏನಾದರೂ ಇದ್ದುವಪ್ಪ ಅಂದರೆ, ಇಲ್ಲಿ 7 ಇತ್ತು, ಇಲ್ಲಿ ಏನೋ 4 5 ಏನಾಯ್ತಪ್ಪ ಅಂದರೆ ನಾವು LCM ತಗೋಬೇಕು. ಇಲ್ಲಿ ಡಿನಾಮೀಟರ್ ಸೇಮ್ ಇದ್ದಾವೆ, ಸೇಮ್ ಇದ್ದು ಅಂದರೆ ಡೈರೆಕ್ಟಾಗಿ ಕಳೀರಿ. 17 ಒಳಗಡೆ 3 ಹೋಯ್ತಪ್ಪ ಅಂದರೆ 14/7. ಓಕೆ, ಇದನ್ನು ಇಷ್ಟೇ ಬಿಟ್ಟರೆ ಲೆಕ್ಕ ಮುಗೀತು. ನಮಗೇನಾದರೂ ಕಡಿತ ಹೊಡಿಬೇಕಪ್ಪ ಅಂದರೆ 7 ಇಲ್ಲಿ 7 7 ಆಡಲೇ 14. ಓಕೆ, x=2 ಎಷ್ಟಾಯ್ತಪ್ಪ ಅಂದರೆ 2, x-ವ್ಯಾಲ್ಯೂ ಎಷ್ಟಪ್ಪ ಅಂದರೆ 2. ಓಕೆ, ಈ ಥರ ಇವು 4 ಲೆಕ್ಕಗಳನ್ನು. ಇನ್ನು 5ನೇ ಲೆಕ್ಕ, ಇದು 5th ಕ್ವಶನ್ ಏನಿದೆ ನೋಡಿರಿ, 6x=12 ಇದೆ. ಇಲ್ಲಿ ನಾನು 2 ಕಾನ್ಸೆಪ್ಟ್ ಹೇಳ್ತೀನಿ, ನೀವು ಸರಿಯಾಗಿ ನೆನಪಿಟ್ಕೊಳ್ರಿ. ಇದು ಯಾವ ಮೆಥಡ್ ಇದೆಯಪ್ಪ ಅಂದರೆ ಇದು ಇಂಟು ಮೆಥಡ್, ಅಂದರೆ ಗುಣಾಕಾರ ಮೆಥಡದಲ್ಲಿ ಇದೆ. ಇದೇ ಇಲ್ಲಿ 6ನೇ ಕ್ವಶನ್ ನೋಡಿರಿ, t/5=10 ಇದೆ. ಇಲ್ಲಿ ಭಾಗಾಕಾರ ಇದೆ, ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಏನಿರ್ತದಪ್ಪ, 6x ಅಪ್ಪ ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಗುಣಾಕಾರ ಇರ್ತದೆ. ಗುಣಾಕಾರ ಇದ್ದಾಗ ನಾವೇನು ಮಾಡಬೇಕು, ಭಾಗಾಕಾರ ಇದ್ದಾಗ ಏನು ಮಾಡ್ಬೇಕು ಅಂತೇಳಿ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡಿರಿ. 6x=12 ಇದೆ, 6 ಅಂದರೆ ಗುಣಾಕಾರ ಇತ್ತಪ್ಪ ಅಂತ ತಿಳ್ಕೊಳ್ಳಿ. ಗುಣಾಕಾರ ಇತ್ತಪ್ಪ ಅಂದರೆ ನಾವು ಅದನ್ನು ಡಿವೈಡೆಡ್ ಬೈ ಮೆಥಡಲ್ಲಿ ಬಿಡಿಸ್ಕೋಬೇಕು. ಇಲ್ಲಿ ನೋಡಿರಿ, ಈ ಎಕ್ಸ್ ಇದೆ, ಈ ಎಕ್ಸ್ ಜೊತೆ ಇರೋ 6 ಕ್ಯಾನ್ಸಲ್ ಆಗ್ಬೇಕು ನನಗೆ. ಎಕ್ಸ್ ಜೊತೆ ಇರೋ 6 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಡಿವೈಡೆಡ್ ಬೈ 6 ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ 6 ಮಾಡಿದ್ರಪ್ಪ ಅಂದರೆ ಎರಡೂ ಸೈಡು ಡಿವೈಡೆಡ್ ಬೈ 6 ಮಾಡಬೇಕು. ಇದು LHS, ಇದು RHS, ಬೋತ್ ಸೈಡು ಡಿವೈಡೆಡ್ ಬೈ 6ಲೇ ಮಾಡಬೇಕು. ಯಾವಾಗ ಗುಣಾಕಾರ ಇದ್ದಾಗ. ನೆಕ್ಸ್ಟ್ ಭಾಗಾಕಾರ ಇದ್ದಾಗ ನಾನು ಹೇಳ್ತೀನಿ ನೋಡ್ರಿ. ಅಲ್ಲಿ
ಇಲ್ಲಿ ಸಿಕ್ಸ್ ಸಿಕ್ಸ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದ ಎಕ್ಸ ಅಂದರೆ ಆರು ಒಂದಲೆ ಆರು, ಆರಲ್ಲೆ ಹನ್ನೆರಡು. ಎಕ್ಸ್ ಈಸ್ ಕೋಲ್ ಟು ಎಷ್ಟಪ್ಪ ಅಂದರೆ ಟೂ. ಯಾವ ಥರ ನಾವು ಸಿಂಪಲ್ಲಾಗಿ ಮಾಡ್ಬೋದು ನೋಡ್ರಿ, ಈ ಎಕ್ಸ್ ಜೊತೆ ಇರೋ ಸಿಕ್ಸ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ಡಿವೈಡೆಡ್ ಬೈ ಆರಲ್ಲೇ ಮಾಡಬೇಕು. ಆರು ಆರು ಕ್ಯಾನ್ಸಲ್ ಆಗ್ತೈತೆ, ಉಳಿದಿದ್ದ ಎಕ್ಸ್ ಉಳಿತು, ಆರು ಒಂದಲೆ ಆರು, ಆರಲ್ಲೆ ಹನ್ನೆರಡು, ಎಕ್ಸ್ ಈಸ್ ಕೋಲ್ ಟು ಎರಡು. ಅದೇ ಥರ ಇಲ್ಲಿ ಡಿವೈಡೆಡ್ ಬೈ ಇದ್ದಾಗ ಯಾವ ಥರ ಮಾಡ್ಬೇಕು ನೋಡು, ಡಿವೈಡೆಡ್ ಬೈ ಟಿ ಡಿವೈಡೆಡ್ ಬೈ ಫೈವ್ ಈಸ್ ಕೋಲ್ ಟು ಟೆನ್ ಇದೆ. ಇಲ್ಲಿ ಟಿ ಡಿವೈಡೆಡ್ ಬೈ ಈ ಫೈವ್ ಕ್ಯಾನ್ಸಲ್ ಆಗ, ಟಿ ಜೊತೆ ಇರುವ ಈ ಫೈವ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ನನಗೆ ಇದನ್ನೇನು ಮಾಡ್ಬೇಕಪ್ಪ ಅಂದರೆ ಏನಿದೆ ಡಿವೈಡೆಡ್ ಬೈ ಮೆಥಡ್ ಇದೆಯಲ್ಲ ಇದು, ಡಿವೈಡೆಡ್ ಬೈ ಮೆಥಡ್ ಇದ್ದಾಗ ನಾವು ಇದನ್ನು ಇಂಟು ಮಾಡಬೇಕು. ಡಿವೈಡೆಡ್ ಬೈ ಇದ್ದಾಗ ಇಂಟು ಮಾಡಬೇಕು, ಇಂಟು ಇದ್ದಾಗ ಡಿವೈಡೆಡ್ ಬೈ ಮಾಡಬೇಕಷ್ಟೇ. ಈಸ್ ಈಕ್ವಲ್ ಟು ಟೆನ್. ಇಲ್ಲಿ ಫೈವ್ಲೇ ಮಲ್ಟಿವಿಷನ್ಸ್ ಮಾಡಿದ್ರಂದ್ರೆ ಆರ್ ಎಚ್ ಎಸ್ಗೂ ಫೈವ್ಲೇ ಮಲ್ಟಿವಿಷನ್ಸ್ ಮಾಡಬೇಕು. ಈ ಫೈವ್ ಫೈವ್ ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು ಟಿ ಉಳಿತು. ಹತ್ತು ಇಲ್ಲಿ ಎಷ್ಟು ರೀ, ಐವತ್ತು. ಆವಾಗ ಟಿ ವ್ಯಾಲ್ಯೂ ಏನಾಗ್ತದಪ್ಪ ಅಂದರೆ ಹತ್ತು. ನಿಮಗಿದು ಐವತ್ತು ಹೆಂಗೆ ಬಂತ್ರಿ ಅಂತೇಳಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದರೆ ಇಲ್ಲಿ ನೋಡ್ರಿ ಟಿ ವ್ಯಾಲ್ಯೂ ಎಷ್ಟು, ಇಲ್ಲಿ ಐವತ್ತು ಹಾಕೊಂಡು ನೋಡ್ರಿ, ಐದು ಒಂದೇ ಐದು, ಐದು ಹತ್ತಲೇ ಐವತ್ತು, ಹತ್ತು ಬರ್ಬೇಕಾಗಿಲ್ಲ ಆನ್ಸರು. ಹೀಗಾಗಿ ಕರೆಕ್ಟಾಗಿ ಮ್ಯಾಚ್ ಆಗ್ತವೆ ಇವೆಲ್ಲ. ಈ ಬೇಕಾದ್ರೆ ನಿಮಗೂ ಇಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಇಲ್ಲಿ ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಟು ಆಯ್ತಂದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಇಂಟು ಇರ್ತದೆ ಅಂತ ಹೇಳಿದೆ ನಾನು, ಆರು ಎರಡು ಹನ್ನೆರಡು. ಓಕೆ, ಇದು ಸರಿಯಾದ ಮೆಥಡ್ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ನೀವು ಇದೇ ಥರ ಬಿಡಿಸ್ರಿ. ಇನ್ನು ನೆಕ್ಸ್ಟು ಟೂ ಎಕ್ಸ್ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಏಯ್ಟೀನ್ ಇದೆ. ಯಾವ ಮೆಥಡಲ್ಲಿ ಇದೆ ಇದು, ಈ ಡಿವೈಡೆಡ್ ಬೈ ಮೆಥಡ್ನಲ್ಲಿ ಇದೆ. ಡಿವೈಡೆಡ್ ಬೈ ಮೆಥಡ್ನಲ್ಲಿ ಇದೆಯಪ್ಪ ಅಂದರೆ ಟೂ ಡಿವೈಡೆಡ್ ಬೈ ತ್ರೀ, ಈ ಎಕ್ಸ್ ಜೊತೆ ಇರೋ ಟೂ ಡಿವೈಡೆಡ್ ಬೈ ತ್ರೀ ಕ್ಯಾನ್ಸಲ್ ಆಗಬೇಕು. ಅವಾಗ ಏನು ಮಾಡೋಕಪ್ಪ ಅಂದರೆ ಇಲ್ಲಿ ನೋಡ್ರಿ, ಟೂ ಎಕ್ಸ್ ಡಿವೈಡೆಡ್ ಬೈ ತ್ರೀ ಇದೆಯಲ್ಲ, ಈ ಎಕ್ಸ್ ಜೊತೆ ಇರೋ ಈ ಟೂ ಡಿವೈಡೆಡ್ ಬೈ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಅದೇ ಅದರಲ್ಲೇ ನಾವೇನು ಮಾಡಬೇಕು, ಇದರ ವ್ಯುತ್ಕ್ರಮ, ಇದ್ರ ವ್ಯುತ್ಕ್ರಮ ಏನು ರೀ, ಟೂ ಡಿವೈಡೆಡ್ ಬೈ ತ್ರೀ ಎಕ್ಸ್ ಇಂಟು ಈ ಎಕ್ಸ್ ಜೊತೆ ಇರುವ ಟೂ ಡಿವೈಡೆಡ್ ಬೈ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಟೂ ಡಿವೈಡೆಡ್ ಬೈ ತ್ರೀ ವ್ಯುತ್ಕ್ರಮ ಏನಪ್ಪ ಅಂದರೆ ತ್ರೀ ಡಿವೈಡೆಡ್ ಬೈ ಟೂ. ಓಕೆ, ತ್ರೀ ಡಿವೈಡೆಡ್ ಬೈ ಟೂ ಅದರ ವ್ಯುತ್ಕ್ರಮ. ವ್ಯುತ್ಕ್ರಮ ಅಂದರೆ ನಿಮ್ಮ ರೆಸಿಪ್ರೋಕಲ್ ಅಂತ ತಿಳ್ಕೊಳ್ತೀವಿ, ಇದೇ ಸಂಖ್ಯೆನ ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದು ಅಂಶ ಆಗ್ತದೆ. ಇವಾಗ ನೋಡಿರಿ ಈಸ್ಕೊಲ್ ಟು ಏಯ್ಟೀನ್, ಇಲ್ಲದ್ರ ವ್ಯುತ್ಕ್ರಮ ಇದರಲ್ಲಿ ಯಾವುದರಲ್ಲೇ ಗುಣಿಸಿರ್ತೀರೋ ಅದಕ್ಕೂ ಆರ್ ಎಚ್ ಎಸ್ಗೂ ಅದರಲ್ಲೇ ಗುಣಿಸ್ಬೇಕು. ನೆಕ್ಸ್ಟು ತ್ರೀ ಡಿವೈಡೆಡ್ ಬೈ ಟೂ. ಓಕೆ, ನೆಕ್ಸ್ಟು ಈ ತ್ರೀ ತ್ರೀ ಕ್ಯಾನ್ಸಲು, ಟೂ ಟೂ ಕ್ಯಾನ್ಸಲ್, ಉಳಿದಿದ್ದೇನು ರೀ ಇಲ್ಲಿ ಎಕ್ಸ್. ಓಕೆ, ಎರಡು ಒಂದಲೇ ಎರಡು, ಎರಡೊಂಬತ್ತಲೇ ಹದಿನೆಂಟು, ಒಂಬತ್ತು ಮೂರಲೇ ಎಷ್ಟು ರೀ, ಇಪ್ಪತ್ತ ಏಳು. ಎಕ್ಸ್ ಈಸ್ಕೊಲ್ ಟು ಎಷ್ಟಪ್ಪ ಅಂದರೆ ಇಪ್ಪತ್ತ ಏಳು, ಇದು ಏಳನೇದು. ಇನ್ನು ಎಂಟನೇದು ಒಂದು ಲೆಕ್ಕ ಇದೆ ನೋಡಿರಿ, ಇದು ಸೇಮ್ ಮೆಥಡ್ ಇದೆ, ಇದು ಎಲ್ ಎಚ್ ಎಸ್ ಇದ್ದಿದ್ದು ಆರ್ ಎಚ್ ಎಸ್ ಇದೆ. ಇವಾಗ ಈ ಸೈಡ್ ಬರ್ಕೊತೀನಿ ಅಷ್ಟೇ, ವೈ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಈಸ್ ಈಕ್ವಲ್ ಟು ಎಷ್ಟಿದೆ, ಒನ್ ಪಾಯಿಂಟ್ ಸಿಕ್ಸ್ ಇದೆ. ಏನೂ ಚೇಂಜಸ್ ಮಾಡಿಲ್ಲ, ಎಲ್ ಎಚ್ ಎಸ್ ಇದ್ದಿದ್ದು ಆರ್ ಎಚ್ ಎಸ್ ಮಾಡಿದ್ದೀನಿ ಅಷ್ಟೇ. ಈ ವೈ ಕ್ಯಾನ್ಸಲ್ ಆಗ್ಬೇಕು, ಒನ್ ಪಾಯಿಂಟ್ ಫೈವ್ ಈ ವೈ ಜೊತೆ ಇರೋ ಒನ್ ಪಾಯಿಂಟ್ ಫೈವ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಇದು ಡಿವೈಡೆಡ್ ಬೈ ಮೆಥಡ್ ಇದೆ, ಡಿವೈಡೆಡ್ ಬೈ ಮೆಥಡ್ ಇದ್ದಾಗ ಏನು ಮಾಡ್ಬೇಕಂತೇಳಿ ನೀ ಇಂಟು ಮಾಡ್ಬೇಕಷ್ಟೇ. ವೈ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್. ಓಕೆ, ಈಸ್ಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಒನ್ ಪಾಯಿಂಟ್ ಫೈವ್. ಇಲ್ಲಿ ನೋಡಿರಿ ಒನ್ ಪಾಯಿಂಟ್ ಫೈವ್, ಒನ್ ಪಾಯಿಂಟ್ ಫೈವ್ ಕ್ಯಾನ್ಸಲ್ ಆಗ್ತದೆ. ವೈ ಈಸ್ಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್, ಒನ್ ಪಾಯಿಂಟ್ ಫೈವ್ನ ಮಲ್ಟಿಪ್ಲಿಕೇಷನ್ ಮಾಡಬೇಕು ಅಂದರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಡ್ರಿ. ಹದಿನಾರು ಇಂಟು ಹದಿನೈದು, ಹದಿನಾರು ಇಂಟು ಹದಿನೈದು, ನೀವು ಟ್ರಿಕ್ಸ್ ಹೇಳಿದ್ದೀನಿ ನಾನು, ಹದಿನಾರು ಇಂಟು ಹದಿನೈದು ನೋಡಿರಿ. ಐದು ಆರಲೇ ಎಷ್ಟು ರೀ, ಮೂವತ್ತು, ಅಂದರೆ ಮೂರು ಕೈಲ, ಇಲ್ಲಿ ಜೀರೋ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಬೇಕು, ಒಂದು ಐದಲೇ ಐದು, ಆರು ಒಂದು ಈ ಥರ, ಆರು ಒಂದಲೇ ಆರು, ಆರು ಐದು ಎಷ್ಟು ರೀ, ಹನ್ನೊಂದು. ಓಕೆ, ಹನ್ನೊಂದು ಇದೊಂದು ಮೂರಿದೆ, ಹನ್ನೊಂದು ಒಂದು ಮೂರು ಹದಿನಾಲ್ಕು. ನೆಕ್ಸ್ಟ್ ಒಂದು ಒಂದಲೇ ಒಂದು, ಒಂದು ಒಂದು ಎರಡು. ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಪ್ಪ ಅಂದರೆ ನೋಡಿರಿ, ಒನ್ ಪಾಯಿಂಟ್ ಫೈವ್, ಒನ್ ಪಾಯಿಂಟ್ ಸಿಕ್ಸ್ ಇದೆ. ಇಲ್ಲಿ ಒನ್ ಪಾಯಿಂಟ್ ಫೈವ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಪ್ಪ ಅಂದರೆ ಇಲ್ಲಿ ಟೂ ಫೋರ್ ಜೀರೋ ಬಂದಿದೆಯಲ್ಲ ಆನ್ಸರ್, ಇಲ್ಲಿ ಟೂ ಫೋರ್ ಜೀರೋ ಬಂದಿದೆ ಅಂದರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಇಲ್ಲಿ ಒಂದು ಸ್ಥಾನ, ಒಟ್ಟು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. ಹೀಗಾಗಿ ಒನ್ ಟೂ ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ, ಟೂ ಪಾಯಿಂಟ್ ಫೋರ್ ಜೀರೋ ಅಂತ ಆನ್ಸರ್ ಬರ್ತದೆ, ಟೂ ಪಾಯಿಂಟ್ ಫೋರ್ ಬರೋದು ತಪ್ಪೇನಿಲ್ಲ. ಇದು ಎಷ್ಟು, ಎಂಟನೇ ಲೆಕ್ಕ. ಇನ್ನು ನೆಕ್ಸ್ಟು ಒಂಬತ್ತನೇ ಲೆಕ್ಕ. ಇಲ್ಲಿ ನೋಡಿರಿ ಒಂಬತ್ತನೇದು ಯಾವ ಥರ ಇದೆಯಪ್ಪ ಅಂದ್ರೆ ಸೆವೆನ್ ಎಕ್ಸ್ ಮೈನಸ್ ನೈನ್ ಈಸ್ಕ್ವಲ್ ಟು ಸಿಕ್ಸ್ಟೀನ್ ಅಂತ ಇದೆ. ಇವಾಗ ನಾ ಇಲ್ಲಿ ಇದ್ರ ಮೊದಲ ಆರ್ ಎಚ್ ಎಸ್ನ ಬಿಡಿಸ್ಕೊಂಡು ಮೊದಲು, ಇದು ಸೆವೆನ್ ಎಕ್ಸ್ ಅಷ್ಟೇ ಇರಲಿ, ಸೆವೆನ್ ಎಕ್ಸ್ ಈಸ್ಕ್ವಲ್ ಟು ಈ ಸಿಕ್ಸ್ಟೀನ್ ಇದೆಯಲ್ಲ, ಈ ಸಿಕ್ಸ್ಟೀನು, ಇದು ಮೈನಸ್ ನೈನ್ ಇದೆ, ಮೈನಸ್ ನೈನ್ ಇದ್ದಿದ್ದು ಎಲ್ ಎಚ್ ಎಸ್ ಇದೆ, ಅದು ನೋಡಿ ಆರ್ ಎಚ್ ಎಸ್ ನೀವು ಆ ಸೈಡ್ ಕಳಿಸಿದ್ರಪ್ಪ ಅಂದ್ರೆ ಇದು ಏನಾಗ್ತದೆ, ಪ್ಲಸ್ ನೈನ್ ಆಗ್ತದೆ. ಓಕೆ, ನೆಕ್ಸ್ಟು ಸೆವೆನ್ ಎಕ್ಸ್ ಈಸ್ಕ್ವಲ್ ಟು ಹದಿನಾರು ಪ್ಲಸ್ ಒಂಬತ್ತನ್ನ ಆ್ಯಡ್ ಮಾಡಿರಿ, ಹದಿನಾರು ಪ್ಲಸ್ ಒಂಬತ್ತನ್ನ ಆ್ಯಡ್ ಮಾಡಿದರೆ ಎಷ್ಟಪ್ಪ ಅಂದರೆ ಟ್ವೆಂಟಿ
ಫೈವ್ ಬರ್ತದೆ. ಈ 25 ಬಂತು, 25 ಬಂತಪ್ಪ ಅಂದರೆ ಇಲ್ಲಿ ನೋಡಿರಿ 7x ಈಸ್ ಈಕ್ವಲ್ ಟು 25 ಬಂತು. ಇದು ಯಾವ ಮೆಥಡ್ದಲ್ಲಿದೆ? ಇಂಟು ಮೆಥಡ್ನಲ್ಲಿದೆ, ಗುಣಾಕಾರ. ಈಗಾಗಲೇ ಹೇಳಿದ್ದೀನಿ ಇದು 7x ಇದೆ ಅಂದರೆ ಈ x ಜೊತೆ ಇರೋ 7 ಕ್ಯಾನ್ಸಲ್ ಆಗ್ಬೇಕಂದ್ರೆ ಬೋತ್ ಸೈಡ್ ಏನು ಮಾಡಬೇಕು, 7 ಡಿವೈಡೆಡ್ ಬೈ ಮಾಡಬೇಕು. ಇಂಟು ಇದ್ದಾಗ 7 ಅಂದರೆ ಇಲ್ಲೇ ಬರ್ಬಿಡ್ತು ನೋಡಿ ಡೈರೆಕ್ಟು, ಇಲ್ಲಿ 7 ಡಿವೈಡೆಡ್ ಬೈ ಮಾಡಿಬಿಡ್ರಿ ಇದಕ್ಕೆ. ಓಕೆ, ಇಲ್ಲಿ 7 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು ಎಕ್ಸ್, ಎಕ್ಸ್ ಈಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 7. ಇದು ಎಲ್ಲಿ ಕ್ಯಾನ್ಸಲ್ ಆಗೋಂಗಿಲ್ಲ, ಇಷ್ಟೇ ಇಟ್ಟರೆ ಸಾಕು. ಇಲ್ಲಪ್ಪ ಅಂದ್ರೆ ನೀವೇನಾದರೂ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ದಾಗ ಇಡ್ತೀನಪ್ಪ ಅಂದರೂ ಇಟ್ಕೋಬೋದು. ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು 7 × 21, ಹೌದಾ, 7 × 21 ರಿಮೈನಿಂಗ್ನೆ ಎಷ್ಟು ಉಳಿತದೆ ಇಲ್ಲಿ, 21 ಅಂದರೆ 4 ಉಳಿತದೆ. ಹೀಗಾಗಿ 3 × 4 ಡಿವೈಡೆಡ್ ಬೈ 7 ಅಂತೇಳಿ ಇದನ್ನು ಈ ಥರ ಅನ್ನೋದು ಬರಿಬೋದು. ಇಷ್ಟೇ ಮುಗಿತಿದ್ರ ಲೆಕ್ಕ, ನೀವು ಸುಮ್ಮನೆ ಇದು ನಾವು ಬರೆದಿದ್ದು. ನೆಕ್ಸ್ಟ್ ಇದೇ ಸೇಮು 14 ಇದೆ, ನಾವು ಯಾವ ಥರ ಬರೆದಿದ್ದಾರೆ ನೋಡಿರಿ. ಇಲ್ಲಿ 14 y ಈಕ್ವಲ್ ಟು 13 ಇದೆ, ಇದು ಮೈನಸ್ 8 ಇದ್ದಿದ್ದು ರೈಟ್ ಸೈಡಿಗೆ ಹೋಯ್ತಪ್ಪ ಅಂದರೆ ಇದೇನಾಯ್ತದಪ್ಪ ಅಂದರೆ ಪ್ಲಸ್ 8 ಆಗ್ತದೆ. ಓಕೆ, ಇನ್ನು 14 y ಈಕ್ವಲ್ ಟು 13 × 1 ಕೂಡಿಸ್ರಿ ಎಷ್ಟಪ್ಪ ಅಂದರೆ 13 × 8 ಕೂಡಿಸಿದ್ರೆ 21. ಓಕೆ, 21. ಈ 14 ಜೊತೆ ಇರೋ ಈ y ಜೊತೆ ಇರುವ 14 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಇದು ಇಂಟು ಮೆಥಡ್ ಇದೆ. ಅವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಬೋತ್ ಸೈಡ 14 ಡಿವೈಡೆಡ್ ಬೈ ಮಾಡೋಕೆ ಈ 14 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ. ಓಕೆ, ಈ 14 ಕ್ಯಾನ್ಸಲ್ ಆಯಿತು, ವಾಯ್ ಉಳಿತು. ನೆಕ್ಸ್ಟ್ 7 × 14 = 21. ಹೀಗಾಗಿ ವಾಯ್ ಈಸ್ಕಲ್ ಟು 3 / 2 ಉಳಿತದೆ. ಈ ಥರ ಇವರು ಲೆಕ್ಕಗಳನ್ನು ಮಾಡಬೇಕು. ಇನ್ನು 11 ಮತ್ತು 12 ನೆಕ್ಸ್ಟ್ ಅನ್ನೋದು ಈ ಥರ ಇದೆ. ಇದನ್ನು ನೋಡಿ ಯಾವ ಥರ ಮಾಡ್ತಿದ್ದೀರಪ್ಪ ಅಂದರೆ 17 + 6p = 9 ಇದೆ. ಇವಾಗ 6p = ಇಲ್ಲಿ 9 ಇದೆ, 9 ಬರಿತಾ ಇದ್ದೀನಿ. ಈ 17 ಇದೆ, ಇಲ್ಲಿ 17 ರೈಟ್ ಸೈಡಿಗೆ ಹೋಯ್ತಪ್ಪ ಅಂದ್ರೆ -17 ಆಗ್ತದೆ, -17. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ 6p = ಈ 17 ಈ 9 ಹೋಯ್ತಪ್ಪ ಅಂದರೆ ಎಷ್ಟು ಉಳಿತದಪ್ಪ ಅಂದರೆ ಎಷ್ಟು ಉಳಿತೈತೆ ಹೇಳ್ರಿ, 17 ಈ 9 ಕಳೀಬೇಕು. ಕಳೆದ ತಕ್ಷಣ ಯಾವ ಚಿನ್ನ ನೀಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ, ಆ ಚಿನ್ನನ ನಾವು ಇಡಬೇಕು. 17 ಕಳೆದ್ರೆ 8 ಉಳಿತು, 8 ಅಷ್ಟೇ ಇಟ್ಟು ಬಿಡ್ತಿರ್ತಾರೋ ನಮಗೆ ಇಲ್ಲಿ ಲಾಸ್ಟ್ ಆನ್ಸರು ಕನ್ಫ್ಯೂಸ್ ಆಗ್ತದೆ. 8 ಇಟ್ಟು ಮೈನಸ್ ಇಡಲೇಬೇಕು, ಯಾಕಪ್ಪ ಅಂದರೆ ದುಡ್ಡು ಸಂಖ್ಯೆ ಮೈನಸ್ ಇದೆ, ಮೈನಸ್ ಇಟ್ಕೋಬೇಕು. ಪ್ಲಸ್ ಇತ್ತಪ್ಪ ಅಂದ್ರೆ ಅದೇ ಅವಶ್ಯಕತೆ ಇರ್ತಿರಂಗಿಲ್ಲ. ಓಕೆ, -8 ಆಯಿತು. ಅವಾಗ -8 ಅಂತಪ್ಪ ಅಂದರೆ ಇಲ್ಲಿ ನೋಡಿರಿ 6p, ಈ ಪಿ ಜೊತೆ ಇರುವ ಈ 6 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 6 ಮಾಡಬೇಕು ಎರಡು ಸೈಡ್. ನೆಕ್ಸ್ಟ್ 6 ಕ್ಯಾನ್ಸಲ್ ಆಯಿತು, ಪಿ ಉಳಿತು. ನೆಕ್ಸ್ಟ್ ಇದು ಎರಡರ ಮುಗಿಯೋಗ ಏನಾಗ್ತಾವೆ, ಕ್ಯಾನ್ಸಲ್ ಆಗ್ತಾವೆ. 2 × 3 = 6, 2 × 4 = 8, -4 / 3 ಬರ್ತದೆ ಪಿ ಈಕ್ವಲ್ಟು. ಇದು ಎಷ್ಟನೇದು, 11 ಲೆಕ್ಕ. ನೆಕ್ಸ್ಟು 12 ಲಾಸ್ಟ್ ಕ್ವಶನು, x·3 + 1 = 7/15 ಇದೆ. ನಮ್ಗೆ ಬೇಕಾಗಿದ್ದೇನು x·3, ಎಕ್ಸ್ ಬೆಲೆ ಏನು ಅಂತೇಳಿ, −7/15. ಇದು ನೋಡಿರಿ ಇಲ್ಲಿ ಪ್ಲಸ್ 1 ಇದೆ, ರೈಟ್ ಸೈಡಿಗೆ ಹೋಯ್ತಪ್ಪ ಅಂದರೆ ಇದೇನಾಗ್ತದೆ, -1 ಆಗ್ತದೆ. ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗಡೆ 1 ಇರ್ತದೆ. ಓಕೆ, ಇಲ್ಲಿ ನೋಡಿರಿ ಇಲ್ಲಿ 15, ಇಲ್ಲಿ 1 ಇದೆ, ಎರಡು ಸೈಡ್ ಏನಿದೆ ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಇದ್ದರೆ ನಾ ಏನು ಮಾಡ್ಬೇಕು ಅಂಥೇಳಿನಿ, LCM ತಗೋಬೇಕು. LCM ಅಂದರೆ 15 × 1 LCM ಎಷ್ಟಪ್ಪ ಅಂದರೆ 15 ಆಗಿರ್ತದೆ. LCM ಎಷ್ಟಪ್ಪ ಅಂದರೆ 15 ಆಗಿರ್ತದೆ. 15 ಆಗಿರ್ತದಪ್ಪ ಅಂದರೆ ಇಲ್ಲಿ ಆಲ್ರೆಡಿ 15 ಐತೆ, ನೀವು ಇಲ್ಲಿ 15 ಒಂದಲೇ 15 ಮ್ಯಾಚ್ ಮಾಡ್ಬೇಕು LCM-ಗೆ. ನೆಕ್ಸ್ಟ್ 1 × 15 = 15 ಅಂದರೆ ಕೆಳಗಡೆ 1 ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಮೇಲೇನು ಅಷ್ಟರಲ್ಲೇ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಕೆಳಗಡೆ ಛೇದಕ್ಕೆ ಯಾವ ಸಂಖ್ಯೆಯಲ್ಲಿ ಮಲ್ಟಿಪ್ಲಿಕೇಷನ್ ಮಾಡಿರ್ತಾರೆ, ಮ್ಯಾಚ್ ಮಾಡಿರ್ತಾರೋ ಅಂಶಕ್ಕೂ ಅದೇ ಸಂಖ್ಯೆಯಲ್ಲೇ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ ಟು ನೋಡಿರಿ 7 ಆಗ್ತದೆ ಇದು, 15 × 1 = 15 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ಸು 1 × 15 = 15. ನೆಕ್ಸ್ಟ್ 15 × 1 = 15 ನೋಡಿರಿ. ಇವಾಗ ಛೇದದಲ್ಲಿ ಏನದು ಸೇಮ್, ಅದು 15 ಸೇಮ್, ಅದು ಸೇಮ್ ಆದವಪ್ಪ ಅಂದರೆ ನಾವೇನು ಮಾಡೋಕಪ್ಪ ಅಂದರೆ ಕಳಿಬೇಕು, ಡೈರೆಕ್ಟಾಗಿ ಕಳಿಬೋದು. x − 3 × 3 = 15 ಕಳೀರಿ, 15 ಈ ಥರ ನೋಡಿರಿ ಡೈರೆಕ್ಟ್ 15 7 ಕಳೆದ್ರೆ ಎಷ್ಟು ಉಳಿತೈತ್ರಿ, ಎಷ್ಟು ಉಳಿತೈತಿ, −8 ಉಳಿತೈತೆ. ಓಕೆ, −8 ಉಳಿತದಪ್ಪ ಅಂದರೆ −8 / ಇಲ್ಲಿ 15 ಇದೆ, ಈ 15 ಇಲ್ಲಿ ಬರೀಬೇಕು. ಓಕೆ, ಇವಾಗ ನೋಡಿರಿ ಇದು ಡಿವೈಡೆಡ್ ಬೈ ಮೆಥಡ್ ಇದೆ, ಡಿವೈಡೆಡ್ ಬೈ ಮೆಥಡ್ ಇದೆಯಪ್ಪ ಅಂದರೆ ನಾವೇನು ಮಾಡಬೇಕು, ಇಂಟು ಮಾಡಬೇಕು. ಈ ಎಕ್ಸ್ ಜೊತೆ ಇರುವ ಈ 3 ಕ್ಯಾನ್ಸಲ್ ಆಗ್ಬೇಕು, ನನಗೆ 3 ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ನೋಡಿರಿ x· 3 × 3 ಮಾಡ್ತಾಯಿದ್ರಿ,
ಅದೇ ಥರ ಅಲ್ಲಿ ಸೇವ್ ಮಾಡಬೇಕು. ಈಸ್ ಕ್ವಲ್ ಟು ಮೈನಸ್ 8 ಡಿವೈಡೆಡ್ ಬೈ 15 ಇಂಟು 3. ಇವಾಗ ನೋಡಿರಿ, 3 ಕ್ಯಾನ್ಸಲ್ ಆಯಿತು, ಎಕ್ಸ್ ಉಳಿತು. ಓಕೆ, 3 × 3 = 15. ಓಕೆ, ಮುಂದೆ ಎಲ್ಲ ಕ್ಯಾನ್ಸಲ್ ಆಗಂಗಿಲ್ಲ. ಮೈನಸ್ 8 ಡಿವೈಡೆಡ್ ಬೈ 5 ಇಷ್ಟು ಬರೋದು ಬಿಟ್ಟರೆ ಸಾಕು, ಎಕ್ಸ್ ಈಸ್ ಕ್ವಲ್ ಟು ಮೈನಸ್ 8 ಡಿವೈಡೆಡ್ ಬೈ 5 ಬರ್ತದೆ. ಓಕೆ, ಇದು 3.1 ಎಕ್ಸಸೈಸು, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ನೆಕ್ಸ್ಟ್ 3.2 ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾವುದಾದ್ರೂ ಲೆಕ್ಕ ತಿಳಿಲಿಲ್ಲಪ್ಪ ಅಂದರೆ ಎಷ್ಟನೇದು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಅದನ್ನು ನಾನೇನು ಮಾಡ್ತೀನಿ, ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಹೇಳಿರ್ತೀನಿ. ಓಕೆ, ಥ್ಯಾಂಕ್ ಯು.